ನಿಮ್ಮ ಪ್ರಕಾರ ಯಾರು ಗೆಲ್ಬೇಕಣ? ನಮಗೆ BJP ಬರಬೇಕು ಅಂತ ಗುರು ನಮ್ಮದು. ನಮ್ಮ ರೈತರಿಗೆ ಒಂದು ಇದೆಲ್ಲನೂ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ ಈಗ ಈ ಪಾಣಿ ಒಳಗಡೆ ನಮಗೆ ದುಡ್ಡು ಬರ್ತಾಯಿದೆ, ವರ್ಷಕ್ಕೆ 8,000 ರೂಪಾಯಿ ಬರ್ತಾಯಿದೆ. ಅದರಿಂದ ನಮ್ಮ BJP ಮತ್ತು ದಳ ಬರಬೇಕು ಅಂತ ನಮ್ಮ ಅಲ್ಲಣ್ಣ. ಈಗ ಅಂದರೆ ಕರೆಂಟ್ ಫ್ರೀಯಾಗಿ ಕೊಟ್ಟಿದ್ದಾರೆ ರೈತರಿಗೆ, ನಾವಿನ್ನೂ ಇನ್ನೂ ಏನು ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ಸಲ್ಲಿ ಇದು ಒಳ್ಳೆಯದು ಮಾಡವ್ರೆ ಅಂತ ಅನ್ನೋದಲ್ಲ ಗುರು. ಈಗ ಎರಡನೇದೇ ಏನು ಅಂದರೆ ಇವರು ಮಾಡಿದ್ದಾರೆ, ಮಾಡಿದ್ರು ಎಲ್ಲದು ಫ್ರೀ ಅಂತ ಮಾಡಿದ್ರು. ಇದನ್ನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾರು ಸಿದ್ದರಾಮಯ್ಯರುವೆ ಇದನ್ನು ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಬಸ್ಸು ಫ್ರೀ ಮಾಡೋದು ಅಂತ ಅವಶ್ಯಕತೆ ಇರಲಿಲ್ಲ. ಕರೆಂಟ್ ಫ್ರೀ ಯಾರು ಕೇಳಿರಲಿಲ್ಲ. ಇವರು ಎಲೆಕ್ಷನ್ನಲ್ಲಿ ಗೆದ್ದಕ್ಕೆ ಇದನ್ನು ಅವಕಾಶ ಮಾಡಿಕೊಂಡು ಗೆಲ್ಲಕ್ಕೆ ಮಾಡಿದ್ರು ಅಷ್ಟೇ. ಅದರಿಂದ ಈಗ ಅದೇ ಮಾಡೋದ ಇವರು ಸಿದ್ದರಾಮಯ್ಯವ್ರು ಮಾಡಿದ್ದಿದ್ರೆ ಏನ ಈ ಸಾಲ ಮನ್ನಾ ಮಾಡಿದರೆ, ಆಮೇಲೆ ಈ ಒಡವೆಗಳಿಗೆ ಮನ್ನಾ ಮಾಡಿದ್ರು ಒಂದು ಸ್ವಲ್ಪ, ಏನು ಜಾಸ್ತಿ ಮಾಡಿಕೊಂಡಿರ್ತಾರೆ ಅಷ್ಟೆಲ್ಲ ಬೇಕಾಗಿಲ್ಲ. ಆಯಿತಾ, ಈಗ ಉಪ್ಪು ಬುದ್ಧಿ ರೈತರುಗಳಿಗೆ, ಹಾಂ ಈಗ ಕೊಬ್ಬರಿಗಳು ರೈಟ್ ಇಲ್ಲ, ನಮಗೆ ಕಾಯಿಗಳು ರೈಟ್ ಇಲ್ಲ, ಇದೆಲ್ಲ ಅದು ಯಾವುದು ಕೇಳ್ತಾ ಇಲ್ಲ ಇವರು. ಈಗ ಇನ್ನೊಂದು ಹೇಳ್ತಾ ಇರೋದು ಅಂದರೆ ಏನಂತಾರೆ ಕಾಂಗ್ರೆಸ್ನವರು ಅಂತ ಬಂದಾಗ, ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದಾಗಲಿಂದ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡ್ಕೊಂಡು ಬಂದಿದ್ದೀವಿ, ಬರೀ 64 ಕೋಟಿ ನಾವು ಸಾಲದ ಮೊತ್ತನ 64,000 ಕೋಟಿ ಮಾತ್ರ ಇತ್ತು. ಆದರೆ ಈಗ BJP 2014 2024 108,000 ಕೋಟಿ ಸಾಲ ಆಗಿದೆ. ಪ್ರತಿಯೊಬ್ಬ ಭಾರತೀಯನ ಮೇಲೂ ಕೂಡ, ಹಿಂದೂ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು, ಒಂದು ಚಿಕ್ಕ ಮಗು ಮೇಲೂ ಕೂಡ ಸಾಲ ಇದೆ ಅಂತಕ್ಕಂಥದ್ದು ಕೆಲವು ವರ್ಗ ಮಾಡ್ತಾ ಇದೆ. ಅದು ಸಾಲ ಮಾಡಿದ್ದಾರೆ, ಮಾಡಿದ್ರೂ ಅವರು ಮೋದಿಯರುವೇ ನಮ್ಮ ಕರ್ನಾಟಕಕ್ಕೆ ಏನು ಅಷ್ಟು ಹೆಲ್ಪ್ ಇಲ್ಲ, ಬೇರೆ ದೇಶಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಸಲ್ಲಿ ಬರಲಿ ಇವರೇ ಬಂದರೂ ರೌಡಿ ಜಮಾನ ಜಾಸ್ತಿ ಆಯ್ತದೆ. ಮೊದಲೇ ಇಂದಿರಾ ಗಾಂಧಿ ಇದ್ದಾಗ ನಾನು ಬುದ್ಧಿ ಕಂಡಂಗೆ ಅವಾಗ ಇಷ್ಟು ರೌಡಿ ಇರಲಿಲ್ಲ. ಇಂದಿರಾ ಗಾಂಧಿ ಅಂತ ಅಂದ್ಬಿಟ್ಟು ಜಾಗ ಕೊಟ್ಲು, ಇವತ್ತು ಬಡವರುಗಳೆಲ್ಲರೂ ಮನೆ ಕಟ್ಕೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲೂ ಏನಲ್ಲ, ಆವಾಗ ಆ ಕಾಲದಲ್ಲಿ ಅವರಿದ್ದಾಗ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಇದ್ದ ಇಷ್ಟು ಹೊಲಸು ಈಗ ಹೊಲಸಾಗೋಗಿದೆ. ಈಗ ರೌಡಿಸಂ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ರೌಡಿಸಂ ಮಾಡ್ತಾರೆ? ಶಾಸಕರುಗಳು ಮಾಡ್ತಾ ಇದ್ದಾರೆ? ಇಲ್ಲ, ರೌಡಿ ಜಮಾನ ಮಾಡಬೇಕಾದ್ರೆ ನಮ್ಮ ತಂದೆ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ ಬಂದರೆ ರೌಡಿ ಜಮಾನ್ಗಳು ಜಾಸ್ತಿ ಆಯ್ತವೆ ಮುಸ್ಲಿಮ್ಸಲ್ಲಿ, ಬೇರೆ ಯಾವುದೇ ಆಗಲಿ. ಹಾಂ, ಅವ್ರಿಗೆ ಹೆಲ್ಪ್ ಇದೆ. ಇವರು ಎಲ್ಲಿ ಒಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ? ಹಾಂ, ಎಷ್ಟೋ ಜನ ಬಡ ಆಶ್ರಮಗಳಿಗೆ ಹೋಗ್ತಾರೆ, ಇವತ್ತಿಗೂ ಕೂಡ ಎಷ್ಟೋ ಅನಾಥಾಶ್ರಮಗಳಿಗೆ ಹೋಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ದುಡಿಯೋದ್ರಲ್ಲಿ 10% ಭಾಗ ಮುಸ್ಲಿಮ್ಸರು ಕೂಡ ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಅದ್ರ ಬಗ್ಗೆಯಲ್ಲಿ ಅಂತ ನಾನು ಇಷ್ಟೆಲ್ಲ ಹೇಳಲ್ಲ. ನನಗೆ ಈಗ ಇವರು ಹೆಲ್ಪ್ ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ. ಈಗ ಎಲ್ಲೆಲ್ಲೂ ಈಗ ಕುಡಿಯೋಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ, ಇದು ತಮಿಳ್ನಾಡು ಕೊಟ್ಬಿಟ್ರು. ಇವಾಗ ನಮ್ಮ ಕರ್ನಾಟಕದಲ್ಲಿ ನೀರಿಗೆ ಇಲ್ಲ, ಈಗ ದರಿದ್ರ ಬಂದ್ಬಿಟ್ಟಿದೆ. ಅದೊಂದು ತಪ್ಪು ಮಾಡಿದ್ರು. ಆಯಿತಾ, ಈಗ ಇವ್ರು ಕೊಡೋದ್ರಲ್ಲಿ ಬಸ್ಸಲ್ಲಿ ಎಲ್ಲ ಯಾರು ಈಗ ಹೆಂಗೆ ಗಂಡಸರು ಹಾಕಿರಲಿಲ್ಲ, ಓಟ ಗಂಡಸರು ಹಾಕಿರ್ಲಿಲ್ವ ಗುರು? ಬರೀ ಹೆಂಗಸರುಗಳ್ಗೆ ಹೋಗಿ ಸೀಟ್ ಕುಂತ್ಕೊಳಕ್ಕಾಗಲ್ಲ, ನಾವು ಸೀಟಲ್ಲಿ ಕುಂಡ್ರಕ್ಕಾಗಲ್ಲ. ಹಾಂ, ಏಯ್ ಬಿಡ್ರಿ, ನಾವು ಕುಂತ್ಕೊಬೇಕು. ಹಾಂ, ಏನು ತೋರಿಸ್ತಾರೆ? ಇದೊಂದು ತೋರಿಸ್ತಾರೆ, ಆಧಾರ ಕಾರ್ಡ್ ಒಂದು ತೋರಿಸ್ಬಿಟ್ರೆ ಫ್ರೀ. ಯಾವ ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋಗೋ ಹೆಂಗಸ್ರೆ, ಯಾವ ಇದಕ್ಕಾರ ಹೋಗಿ ಬಸ್ಸಲ್ಲಿ ಹೋಗು KSRTC ಬಸ್ಗೆ ಅವರೇ, ಯಾವ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೋ ಅವರೇ. ಹಾಂ, ಇದು ಇಷ್ಟೊಂದರಿ ಇದನ್ನು ಮಾಡಬಾರ್ದಾಗಿತ್ತು ಸಿದ್ದರಾಮಯ್ಯರು. ಅದೇ ಸಮಾನತೆಯಾಗಿ ಕೊಡಬೇಕಾಗಿತ್ತು ಅಲ್ವಾ? ಈಗ ಬರೀ ಗಂಡಸರೇ ಓಟ್ ಹಾಕಿಲ್ವೇನಪ್ಪ ನೀವು? ಹಾಕಿದ್ದೀವಿ ನಾವು ಗಂಡಸರು ಓಟ್ ಹಾಕಿರೋದು ತಾನೇ, ಬರೀ ಹೆಂಗಸರಿಗೆ ನೀನು ಕೊಟ್ಬಿಟ್ಟಲ್ಲ, ಹೆಂಗಸರೇ ಓಟ್ ಹಾಕಿರೋದು. ಕರೆಕ್ಟು. ಹಾಂ, ಈಗ ಈಗ ಬಸ್ ನಾವು ಈಗ ಇಲ್ಲದೆ ಇದ್ರು ಚಾರ್ಜ್ ಇಲ್ವಲ್ಲ, ಏಯ್ ಧರ್ಮಸ್ಥಳಕ್ಕೆ ಹೋಗ್ತೀನಿ ಹೋಗ್ರಿ ರೀ, ದಬಾಯಿಸ್ಬಿಟ್ಟು ಹೊಂಟೋಯ್ತಾರೆ. ಇವನು ಇಲ್ಲಿ ಬೇಯಿಸ್ಕೊಂಡು ತಿನ್ನೋಬೇಕು ನಾವು ಗಂಡಸರು, ಅಂದರೆ ಗಂಡನಿಗೆ ಬೆಲೆ ಇಲ್ದಂಗೆ ಮಾಡಾಕವ್ರೆ ಮಾಡಾಕವ್ರೆ ಇಷ್ಟರಲ್ಲಿದೆ. ಮೋದಿ ಬರೋದ್ರಲ್ಲೇ ಒಂದು ಸ್ವಲ್ಪ, ಈಗ ನೀವು ಇದರಲ್ಲಿ ಹೇಳಿದ್ರೆ ರಾಮಂದು ಅವರು ಅದರಲ್ಲಿ ಮಾಡಿರೋದ್ರಲ್ಲಿ ಎಷ್ಟೋ ಇಲ್ಲ ಈಗದಲ್ಲಿದ್ದ ಇತ್ತು, ಅದನ್ನು ಒಂದು ಮನಸ್ಸು ಮಾಡಿದ್ರು.
ಅಲ್ಲ ಈಗ ರಾಮ ಮಂದಿರ ಅಂತ ಬಂದಾಗ ಬಿಜೆಪಿಯವರು ನಾವೇ ಮಾಡಿದ್ವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ರಾಮ ಮಂದಿರಕ್ಕೆ ಒಂದು ರೂಪಾಯಿ ಕೂಡ ಯಾವುದೇ ಎಲೆಕ್ಷನ್ನ ಒಂದು ಪಾರ್ಟಿ ಫಂಡಿಂದ ಬಂದಿಲ್ಲ. ಪ್ರತಿಯೊಬ್ಬ ಭಾರತೀಯನು ಕೂಡ ಅದು ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲರ ಒಂದು ದುಡ್ಡು ಕೂಡ ಹೋಗಿರ್ತಕ್ಕಂಥದ್ದು ರಾಮ ಮಂದಿರಕ್ಕೆ. ಹೌದು, ಹಂಗಾಗಿ ರಾಮ ಮಂದಿರ ಅಂತಕ್ಕಂಥದ್ದು ಬಂದಿದೆ. ಅದನ್ನ ಬಿಜೆಪಿಯವರು ಯಾಕೆ ಕ್ರೆಡಿಟ್ ತಗೊಂತಾ ಇದ್ದಾರೆ? ಅದನ್ನ ಅವರು ಈಗ ಏನು ಅವ್ರು ನಾವು ಗೆಲ್ಲಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಅಂತ ಅನ್ನೋದೊಂದು ತೋರಿಸ್ಕೋಬೇಕಲ್ಲ. ಈಗ ಸಿದ್ದರಾಮಯ್ಯವರು ಈಗ ನಾನು ಇದು ಮಾಡಿ ಎಲ್ಲ ಕೊಟ್ಟಿದ್ದೀನಿ, ಫ್ರೀ ಕೊಟ್ಟಿದ್ದೀನಿ, 5 ಪೂರ್ತಿ ಕೊಟ್ಟಿದ್ದೀನಿ, ಇದು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಏನು ಇದು ಸಿಕ್ಕಾಪಟ್ಟೆ ಅಲ್ವಾ? ಇವೆಲ್ಲದು ಭಾರಿ ಇದಾಗಿದೆ, ನಮಗೆ ತೊಂದರೆ ಆಗಿದೆ. ಗಂಡಸರುಗಳು ಮಕ್ಕಳುಗಳಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಹಾಂ, ಯಾರಿಗೆ ಗಂಡಸರುಗಳಿಗೆ ಯಾವ ಬೆಲೆ ಇದೆ ಈಗ? ಇವತ್ತು ನಾವು ಗಂಡಸು ಅಂತ ನಾವು ಹುಟ್ಟಿದ ಮೇಲೆ ಮರ್ಯಾದೆಯೇ ಇಲ್ಲ ನಮಗೆ. ಅವ್ರು ಹೇಳ್ದಾಗ ನಾವು ಕೇಳಬೇಕು, ಇಲ್ಲ ಇದ್ರೆ ಹೋಯ್ತಾರೆ ಸ್ಟೇಷನ್ಗೆ ಹೋಯ್ತಾರೆ. ಅವ್ರಿಗೆ ಹೆಲ್ಪು, ಅವ್ರಿಗೆ ಹೆಲ್ಪು ಇಲ್ಲೇ ಇಲ್ಲ. ನಮ್ಮ ಗಂಡಸು ಅನ್ನೋನಿಗೆ ಹೆಲ್ಪೇ ಇಲ್ಲ. ಯಾವುದೊಂದು ಆ ಥರ ಅದೆ. ಹಾಂ, ಇದರಲ್ಲಿ ಯಾವುದು ಇವರು ಮಾಡಿದೀನಿ ನಾನು ಕೊಟ್ಟಿದ್ದೀನಿ ಅಂತ ಅವ್ರಂತಾರೆ, ಇವ್ರು ನಾನು ಕೊಡ್ತಾ ಇದ್ದೀನಿ ಗ್ಯಾರಂಟಿ, 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಈ ತಪ್ಪಕ್ಕೆ ಹೋಗ್ತಾರೆ. ಯಾವ್ದು ಗ್ಯಾರಂಟಿ ಕೊಟ್ಟಿದ್ದಾರೆ? ಯಾವುದು ಇನ್ನ ಈಗ ಯಾವ 2000 ಬರ್ತದೆ, ಅದು ಇನ್ನ ಬಂದಿಲ್ಲ. ಈಗ ನಮ್ಮ ಹೆಂಗಸರಿಗೆ ಬಂದಿಲ್ಲ. ಹಾಂ, ನಮ್ಮ ಹೆಂಗಸರಿಗೆ ಬಂದೇ ಇಲ್ಲ ಇನ್ನ. ಹಾಂ, ಇಷ್ಟರಲ್ಲಿದೆ ಆಸ್ಪತ್ರೆ ಒಳಗಡೆನೆ ಏನು ಎಲ್ಲ ಹೋಗಿ ಬಾತ್ರೂಮ್ಗೆ ಹೋಗಿ ನೋಡಿ. ಹಾಂ, ಯಪ್ಪ ಈಸ್ಕೊಂಡು ಬಂದ್ಬಿಡೋಣ ನಂಗೆ ಅನ್ನಿಸ್ತದೆ. ಹಾಂ, ಈ ಥರ ಇದೆ. ಪ್ರೈವೇಟು ಅಂತಂದರೆ ಅವರು ಅದು ಸಂಪಾದನೆ ನೀವು ಮಾಡ್ತೀರಿ, ಅವರು ಕ್ಲೀನಾಗಿ ಮಡಗಲೇಬೇಕು ಅವರು ಅಲ್ವಾ? ಇದರಲ್ಲಿ ಏನು ತಪ್ಪಿದೆ? ಈಗ ಇವರು ನಾನು ಗೆಲ್ಲಬೇಕು, ನಾವು 28 ಗೆಲ್ತೀವಿ ಅಂತ ಇವರು ಇಸ್ಕೊಟ್ಟಿದ್ದೀನಿ, ಇಲ್ಲದ್ರೆ ಇವ್ರು ಹೇಳಿದ್ರು ಯಾರು ಸಿದ್ದರಾಮಯ್ಯರು ಏನಾರು ನಾವು ಗೆಲ್ಲಿಲ್ಲ ಅಂದ್ರೆ ಕಟ್ಟು ಅಂತ ಹಿಂಗೆ ಕತ್ತರಿ ಕೈ ತೋರಿಸಿದ್ರು. ಹಾಂ, ಕಟ್ ಮಾಡಿಬಿಡ್ತಾರೆ. ಹಾಂ, ಕಟ್ ಮಾಡ್ತಾರೆ. ಹಾಂ,